ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆಧೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಕಡೆಯ ತೀರ್ಪು ಕ್ರೈಸ್ತ ಪ್ರಪಂಚ ಮೆನೆ ಮೆನೆ ತೇಕಲ್ ಉಫರ್ಸಿನ್ ಪುಟ ಏಳು ಈ ಅಧ್ಯಾಯದ ಅಡಿಯಲ್ಲಿ ನಾವು ಕಲಿಯುವಂತಹ ಪಾಠಗಳು ಬಾಬೆಲ್ ಕ್ರೈಸ್ತ ಪ್ರಪಂಚ ನಗರ ಚಕ್ರಾಧಿಪತ್ಯ ತಾಯಿ ಹೆಣ್ಣು ಮಕ್ಕಳು ಬಾಬೇಲಿನ ಕಡೆಯ ತೀರ್ಪು ಅದರ ಜಿ ನಿರ್ಜೀವ ಮಹತ್ವಗಳು ಏಷಾಯಿನು ತನ್ನ ಪ್ರವಾದನಾ ಗ್ರಂಥದ ಹದಿಮೂರನೇ ಅಧ್ಯಾಯ ಒಂದರಿಂದ ಹದಿಮೂರರಲ್ಲಿ ಕಂಡಂತೆ ಬಾಬೇಲಿನ ಅಂತ್ಯದ ತೀರ್ಪು ಶತ್ರುಗಳು ಬಂದು ಪ್ರಭುಗಳ ಪುರದ್ವಾರಗಳಲ್ಲಿ ನುಗ್ಗುವಂತೆ ಬೋಳು ಬೆಟ್ಟದ ಮೇಲೆ ಧ್ವಜವೆತ್ತಿರಿ ಕೂಗಿ ಅವರನ್ನು ಕರೆಯಿರಿ ಕೈಸನ್ನೆ ಮಾಡಿರಿ ಏಷಾಯ ಹದಿಮೂರು ಒಂದು ನಾನು ಆರಿಸಿಕೊಂಡವರಿಗೆ ಅಪ್ಪಣೆ ಮಾಡಿದ್ದೇನೆ ಹೌದು ಉತ್ಸಾಹದಿಂದ ಮೆರೆಯುವ ಆ ನನ್ನ ಶೂರರು ನನ್ನ ಕೋಪವನ್ನು ತೀರಿಸಲಿ ಎಂದು ಅವರನ್ನು ಕರೆದಿದ್ದೇನೆ ಏಷಾಯ ಹದಿಮೂರು ಎರಡು ಯಹೋವನು ಆತನ ರೋಷಕ್ಕೆ ಆಯುಧಗಳಾದವರು ದೂರ ದೇಶದಿಂದ ಅಂದರೆ ಆಕಾಶ ಮಂಡಲದ ಕಟ್ಟಕಡೆಯಿಂದ ಭೂಮಿಯನ್ನೆಲ್ಲಾ ಹಾಳು ಮಾಡುವುದಕ್ಕಾಗಿ ಬಂದಿದ್ದಾರೆ ಏಷಾಯ ಹದಿಮೂರು ಐದು ಆಹಾ ಬಹುಜನ ಸಮೂಹವಿದ್ದಂತೆ ಗದ್ದಲವು ಬೆಟ್ಟದಲ್ಲಿ ಕೇಳಿಬರುತ್ತದೆ ಇಗೋ ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ ಸೇನಾದೀಶ್ವರನಾದ ಯಹೋವನ್ನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿ ಮಾಡುತ್ತಿದ್ದಾನೆ ಏಷಾಯ ಹದಿಮೂರು ನಾಲ್ಕು ಅರಚಿಕೊಳ್ಳಿರಿ ಯಹೋವನ ದಿನವು ಸಮೀಪವಾಯಿತು ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು ಆದ್ದರಿಂದ ಎಲ್ಲರ ಕೈ ಜೋಲು ಬೀಳುವುದು ಎಲ್ಲರ ಹೃದಯ ಕರಗಿ ನೀರಾಗುವುದು ಅವರು ಬೆಚ್ಚಿ ಬೀಳುವರು ಯಾತನೆ ವೇದನೆಗಳು ಅವರನ್ನಾಕ್ರಮಿಸುವವು ಹೆರುವ ಹೆಂಗಸಿನಂತೆ ಸಂಕಟ ಪಡುವರು ಒಬ್ಬರನ್ನೊಬ್ಬರು ನೋಡಿ ವಿಸ್ಮಯ ಪಡುವರು ಅವರ ಮುಖಗಳು ತಳ್ಳಣದಿಂದ ಬೆಂಕಿ ಬೆಂಕಿಯಾಗುವವು ಏಷಾಯ ಹದಿಮೂರು ಆರರಿಂದ ಎಂಟು ಯಹೋವನ ದಿನವು ಬರುತ್ತಿದೆ ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕಗಳಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿ ಬರುವುದು ಏಷಾಯ ಹದಿಮೂರು ಒಂಬತ್ತು ಆಕಾಶದ ತಾರೆಗಳು ನಕ್ಷತ್ರಗಳು ಬೆಳಗವು ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು ಚಂದ್ರನು ಪ್ರಕಾಶಿಸನು ಏಷಾಯ ಹದಿಮೂರು ಹತ್ತು ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು ದುಷ್ಟರಿಗೆ ಅವರ ದುಷ್ಟತ್ವಗಳ ಫಲವನ್ನು ತಿನ್ನಿಸಿ ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ ಭಯಂಕರ ಹೆಮ್ಮೆಯನ್ನು ತಗ್ಗಿಸಿ ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಒಫೀರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು ಏಷಾಯ ಹದಿಮೂರು ಹನ್ನೊಂದರಿಂದ ಹನ್ನೆರಡು ಇದನ್ನು ಪ್ರಕಟಣೆ ಹದಿನಾರು ಹದಿನಾಲ್ಕು ಮತ್ತು ಇಬ್ರಿಯಾ ಹನ್ನೆರಡು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರೊಂದಿಗೆ ಹೋಲಿಸಿರಿ ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವೆನು ಕಲ್ಮಳೆಯೂ ಅಸತ್ಯದ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು ಜಲಪ್ರವಾಹವು ಮೋಸದ ಮರೆಯನ್ನು ಮಣಿಸುವುದು ಏಷಾಯ ಇಪ್ಪತ್ತೆಂಟು ಹದಿನೇಳು ಏಷಾಯ ಎರೆಮಿಯಾ ದಾನಿಯೇಲ ಇವರುಗಳ ವಿವಿಧ ಪ್ರವಾದನೆಗಳು ಮತ್ತು ಬಾಬೇಲಿನ ಬಗ್ಗೆ ಇರುವ ಭವಿಷ್ಯ ದರ್ಶನ ಗ್ರಂಥದ ಮಾತುಗಳು ಎಲ್ಲವೂ ಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ಅದೇ ದೊಡ್ಡ ನಗರವನ್ನು ಉಲ್ಲೇಖಿಸುತ್ತದೆ ಮತ್ತು ಪ್ರಾಚೀನ ಅಕ್ಷರಶಃ ನಗರವಾದ ಬಾಬೇಲಿನ ಅವಶೇಷಗಳ ಮೇಲೆ ಬಹಳ ಸೀಮಿತವಾದ ನೆರವೇರುವಿಕೆಯನ್ನು ಹೊಂದಿರುವುದರಿಂದ ಮತ್ತು ಎಲ್ಲಾ ಪ್ರವಾದಿಗಳ ವಿಶೇಷ ಉಲ್ಲೇಖವು ಪ್ರಾಚೀನ ಅಕ್ಷರಶಃ ಬಾಬೇಲ್ ಒಂದು ನಿದರ್ಶನವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಅದರ ಅವನತಿಯ ಬಗ್ಗೆ ಏಷಾಯ ಮತ್ತು ಎರಮೀಯ ಪ್ರವಾದನೆಗಳು ಸಹವಾದ ನಗರದ ಬಗ್ಗೆ ನೆರವೇರುವ ತನಕ ಅದು ಮಹಾ ನಗರದ ಪತನವಾಗಿ ಮತ್ತು ಅದರ ಗುಣಲಕ್ಷಣಗಳಲ್ಲಿ ದುಷ್ಟಾಂತವಾಗಿ ಕಂಡುಬಂದಿದೆ ಇದನ್ನು ಪ್ರಕಟಣೆಗಾರನು ತನ್ನ ಭವಿಷ್ಯ ದರ್ಶನ ಗ್ರಂಥದ ಸಾಂಕೇತಿಕ ಭಾಷೆಯಲ್ಲಿ ಗಮನ ಸೆಳೆಯುತ್ತಾನೆ ಅಧ್ಯಾಯ ಹದಿನೇಳು ಅಧ್ಯಾಯ ಹದಿನೆಂಟನ್ನು ಇದನ್ನು ಮುಖ್ಯವಾಗಿ ಇತರೆ ಪ್ರವಾದಿಗಳೂ ಸಹ ಉಲ್ಲೇಖಿಸಿರುತ್ತಾರೆ